ಸಾಧ್ಯ? ಮೂರು ಬಾರಿ ಬದಲಿ ನಿವೇಶನಕ್ಕೆ ಮೂಡಾಗೆ ಅರ್ಜಿಯನ್ನ ಕುಮಾರಸ್ವಾಮಿಯವರು ಸಲ್ಲಿಸಿದ್ರ ಬಗ್ಗೆ ಕೂಡ ಉಲ್ಲೇಖ ಆಯ್ತು. ಕುಮಾರಸ್ವಾಮಿಗೆ ಬದಲಿ ನಿವೇಶನ ಮಂಜೂರಾಗಿದೆ ಅಂತ ಬೈರತಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಬದಲಿ ನಿವೇಶನದ ದಾಖಲೆಯನ್ನ ಇಲ್ಲಿ ತನಕ ಬೈರತಿ ಸುರೇಶ್ ಅವರು ಕೊಟ್ಟಿಲ್ಲ. ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಷ್ಟೇ ಹೊರಟಿದ್ದಾರೆ. ಇದು ನಾನಾ ಅನುಮಾನಕ್ಕೆ ಕೂಡ ಕಾರಣ ಆಗ್ತಿದೆ. ಬಿಕಾಸ್ ಅರ್ಜಿ ಹಾಕಿದ್ರ ಬಗ್ಗೆ ಅವ್ರು ಹೇಳಿದ್ರು. ಈ ಟ್ರಾನ್ಸ್ಪರೆನ್ಸಿ ಅಂದ್ರೆ ಏನು? ಒಬ್ಬರ ಮೇಲೆ ಆರೋಪ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ತನಕ ಪ್ರತಿಯೊಂದನ್ನು ಕೂಡ ಹೇಳಬೇಕಾಗತ್ತೆ. ಮೂರು ಸಲ ಅರ್ಜಿ ಹಾಕಿದ್ದಾರೆ ಅಂತ ಹೇಳಿದ್ರಿ, ಒಪ್ಕೊಳ್ಳೋಣ. ಬಟ್ ಬದಲಿ ನಿವೇಶನ ಮಂಜೂರು ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಕ್ಲಾರಿಟಿ ಕೊಡುವಂತಹ ಡಾಕ್ಯುಮೆಂಟ್ ಕೂಡ ನೀವು ರಿಲೀಸ್ ಮಾಡಿದಿದ್ರೆ ಇನ್ನೊಂದಷ್ಟು ತೂಕ ಇರ್ತಾ ಇತ್ತು. ಅದು ಯಾಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಶ್ರೀನಿವಾಸ್, ಅಕಸ್ಮಾತ್ ಮೂಡಾದಲ್ಲಿ ಅಕ್ರಮ ಆಗಿದೆ ಅಂದ್ರೆ ನೋಡಿ, ಎಲ್ಲರೂ ಕೂಡ ಫಲಾನುಭವಿಗಳೇ ಅಂತ ತೋರಿಸೋ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಮಾಡಿದ ಹಾಗೆ ಕಾಣಿಸ್ತಾ ಇತ್ತು. ಜೊತೆಗೆ ನನ್ನ ಮೇಲೆ ಬಂದಿರುವಂತಹ ಆರೋಪಗಳು ಎಲ್ಲವೂ ಕೂಡ ಯಾವುದಕ್ಕೂ ದಾಖಲೆ ಇಲ್ಲ. ಬಟ್ ವಿರೋಧ ಪಕ್ಷಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ದಾಖಲಾತಿ ಇದೆ, ಬಿಡುಗಡೆ ಮಾಡಿದೀನಿ ಅಂತ ಹೇಳ್ದಂಗ್ ಹೊರಟಂಗ್ ಕಾಣಿಸ್ತಾ ಇತ್ತು ಮಮತಾ. ಹೌದು, ಆ ಮೂಡಾ ಹಗರಣದ ವಿಚಾರವಾಗಿ ಸಿಎಂ ಅವರ ಮೇಲಿನ ಆರೋಪ ಬಂದಿತ್ತು. ಸುದೀರ್ಘ 2 ಗಂಟೆಗಳ ಕಾಲ ಸಿಎಂ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಮಾಹಿತಿಗಳನ್ನ ನೀಡಿದ್ರು. ಕಾನೂನಾತ್ಮಕವಾಗಿಯೇ ಸೈಟ್ ನಮ್ಮ ಪತ್ನಿಗೆ ಬಂದಿದೆ ಅನ್ನುವಂಥದ್ದು, ಮತ್ತೆ ಯಾವ ರೀತಿಯಾಗಿ ಸೈಟ್ ಹಂಚಿಕೆ ಆಗಿದೆ ಅನ್ನುವಂತಹ ಪೂರ್ಣ ಡೀಟೇಲ್ ಅನ್ನ ಕೊಟ್ರು. ಅದರ ಮುಂದುವರೆದ ಭಾಗವಾಗಿ ವಿಪಕ್ಷಗಳು ನನ್ನ ಹೆಸರಿಗೆ ಕಪ್ಪು ಮಸಿ ಬೆಳೆದಂತಹ ನಿಟ್ಟಿನಲ್ಲಿ ನಾನು 2ನೇ ಬಾರಿ ಸಿಎಂ ಆಗ್ತಿರೋದನ್ನ ತಡೆಯಕ್ಕೆ ಆಗದೇ ಇರುವಂತಹ ಸಮಯದಲ್ಲಿ ಈ ರೀತಿಯಾದಂತಹ ಆರೋಪ ಮಾಡ್ತಿದ್ದಾರೆ. ಆರೋಪಗಳೆಲ್ಲವೂ ಕೂಡ ಹುರುಡಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ರು. 2ನೇ ಭಾಗವಾಗಿ ಯಾರು ವಿಪಕ್ಷಗಳು ಬದಲಿ ನಿವೇಶನಗಳನ್ನ ತೆಗೆದುಕೊಂಡಿದ್ದಾರೆ ಅವರ ಹೆಸರುಗಳನ್ನು ಕೂಡ ಸಿದ್ದರಾಮಯ್ಯವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಒಂದು ಜಿಟಿ ದೇವೇಗೌಡರು ಈಗ JDS ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ. ಪ್ರಮುಖವಾಗಿ ಕುಮಾರಸ್ವಾಮಿ, ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಬೈರತಿ ಸುರೇಶ್ ಅವರು ಮಾಡಿದ್ರೆ ಅದಕ್ಕೆ ಪೂರಕ ಆಗುವಂತಹ ದಾಖಲಾತಿಗಳನ್ನ ನೀಡಿಲ್ಲ. ಅವರು ಕೈಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮೂಡಾದಲ್ಲಿ ಅಪ್ಲಿಕೇಶನ್ ಹಾಕೊಂಡಿರ್ತಾರೆ, ಅದರ ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ರಿಲೀಸ್ ಮಾಡಿಲ್ಲ. ಒಟ್ಟಾರೆಯಾಗಿ ಸುದ್ದಿಗೋಷ್ಠಿಯಲ್ಲಿ ಒಂದು ತಮ್ಮ ಪತ್ನಿ ಹೆಸರಲ್ಲಿ ಇರುವಂತಹ ಸೈಟ್ ಏನಿದೆ ಅದು ಕಾನೂನಾತ್ಮಕವಾಗಿ ಹಂಚಿಕೆ ಆಗಿದೆ ಅನ್ನುವಂಥದ್ದು ಒಂದು ವಿಚಾರ. 2ನೇದು ವಿಪಕ್ಷಗಳು ಕೂಡ ನಿವೇಶನ ಬದಲಿ ನಿವೇಶನಗಳನ್ನ ತೆಗೆದುಕೊಂಡಿದೆ ಅನ್ನುವ ಮೂಲಕ ಅದರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ, ಅವರು ಕೂಡ ಸೈಟ್ ಹಂಚಿಕೆ ಆಗಿದೆ ಅನ್ನುವಂತಹ ಆರೋಪಗಳನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಅವರು ಮಾಡಿರುವಂತದ್ದು. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.